ಇನ್ನು ರಾಮನಗರ ರಾಜ್ಯದಲ್ಲಿ ಕುತೂಹಲ ಕೆರಳಿಸುವಂತಹ ಪ್ರತಿಷ್ಠಿತ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅವರು ಲೋಕಸಭೆಗೆ ಹೋಗ್ಬಿಡ್ತಾರೆ ಅನಂತರದಲ್ಲಿ ರಾಜು ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರ ಗೆದ್ದರು ಕೂಡ ಎರಡು ಕಡೆ ಸ್ಪರ್ಧಿಸಿರ್ತಾರೆ ಹೀಗಾಗಿ ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅನಿತಾ ಕುಮಾರಸ್ವಾಮಿ ಅವರು ಗೆಲ್ತಾರೆ ಹೀಗಾಗಿ ಏನಾಗಬಹುದು ಈ ಬಾರಿ ಅನ್ನೋದು ಯಾಕಂದರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ತಾಯಿ ಕ್ಷೇತ್ರದಲ್ಲಿ ಮಗ ಸ್ಪರ್ಧಿಸ್ತಾರ ಅಂತ ಈಗಾಗಲೇ ಮಂಡ್ಯದ ಲೋಕಸಭೆಗೆ ಸ್ಪರ್ಧಿಸಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಬರ್ತಾ ಇದೆ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಬಿ ಜೆ ಗೌತಮ್ ಗೌಡ ಮತ್ತು ನರೇಂದ್ರ ಎರಡು ಹೆಸರು ಬರ್ತಾ ಇದೆ ನಿಖಿಲ್ ಎಂಟ್ರಿ ಕೊಟ್ಟರೆ ಒಂದಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗುವುದು ಏನಿದೆ ಅಂತ ಇಲ್ಲೇನೂ ಇಲ್ಲ ಕುಮಾರಸ್ವಾಮಿ ಅವರು ಗೆಲುವಿನ ಅಂತರ ಮೂವತ್ತಾರು ಮತ ಇಕ್ಬಾಲ್ ಹುಸೇನ್ ಅಪೋಸಿಟ್ ಅನಿತಾ ಕುಮಾರಸ್ವಾಮಿ ಅವರು ಬೈಲಕ್ಷನ್ ಆದಾಗ ಅನಿತಾ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಸಿ ಲಿಂಗಪ್ಪರ್ ಮಗ ಚಂದ್ರಶೇಖರ್ ರಣರಂಗದಿಂದ ಓಡಿ ಹೋದರು ಹೌದು ಕಾಂಗ್ರೆಸ್ ಕಡೆಗೆ ಅವತ್ತು ಕ್ಯಾಂಡಿಡೇಟ್ ಇಲ್ಲದ ಬಿಜೆಪಿಗೆ ಜನ ಹದಿನೈದು ಸಾವಿರ ವೋಟ್ ಹಾಕಿದ್ರು ಈ ಬಾರಿ ಇಲ್ಲಿ ಮರ್ಲಿಂಗೇಗೌಡರ ಜೆಡಿಎಸ್ ನ ಎಕ್ಸ್ ಎಲ್ ಸಿ ಅವರ ಮಗ ಗೌತಮ್ ಬಿಜೆಪಿ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ರೇಷ್ಮೆ ಮಂಡಳಿ ನಿಗಮ ಮಂಡಳಿ ಕೂಡ ಮಾಡಿದ್ದಾರೆ ಅವರು ಒಂದು ಮೂವತ್ತು ಮೂವತ್ತೈದು ಸಾವಿರ ದಾಟಿದ್ರೆ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಓಟ್ ಅಲ್ಲ ಜೆಡಿಎಸ್ ಮತಗಳನ್ನೇ ಬಾಚಕತ್ತ ಮೂವತ್ತೈದು ಸಾವಿರ ಓಟ್ ಕಿತ್ರೆ ಕಷ್ಟ ಹೌದು ಅಟ್ಲೀಸ್ಟ್ ಹದಿನೈದು ಸಾವಿರ ಆ ಟೈಮಲ್ಲೇ ಜನ ವೋಟ್ ಹಾಕಿದ್ರೆ ಇಪ್ಪತ್ತೈದು ಸಾವಿರ ಓಟ್ ಸಿಕ್ಕಿತ್ರು ಸಹ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ಜೆಡಿಎಸ್ ಜೆಡಿಎಸ್ಗೆ ಕುಮಾರಸ್ವಾಮಿ ಘೋಷಣೆ ಮಾಡಿದ್ರೆ ನಾನು ಚನ್ನಪಟ್ಟಣದಲ್ಲೇ ಸ್ಪರ್ಧೆ ಮಾಡ್ತೇನೆ ಫಿಕ್ಸ್ ಅಂತ ಅವ್ರ ಪಾಪ ಅವ್ರು ಬರಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ನಿಲ್ತಾರೆ ಬರಲ್ಲ ಹೌದು ಅನಿತಾ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಯಾರೇ ನಿಂತು ಸಹ ಈ ಸರಿಯ ದಡ ಸೇರದಿದೆಯಲ್ಲ ಈಸಿ ಇಲ್ಲ ಹೌದು ಈ ಬಿಜೆಪಿಯಿಂದ ಗೌತಮ್ ಯರಾಬೆರಿ ಓಡಾಡ್ತಿರೋ ಕಾರಣ ಈಗ ನಮ್ಮ ಅಕ್ಟೋಬರ್ ಸರ್ವೇನಲ್ಲಿ ಜೆಡಿಎಸ್ ಮುನ್ನಡಿತು ರಾಮನಗರ ಹೌದು ನವೆಂಬರ್ ಸರ್ವೇ ಅಲ್ಲಿ ಈ ಒಂದು ಕ್ಷೇತ್ರ ರಾಮನಗರ ಕ್ಷೇತ್ರ ಸ್ವಲ್ಪ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದ್ದಂಗೆ ಕಾಣ್ತಾ ಇದೆ ಸ್ವಲ್ಪ ಕೊಂಚ ಮುನ್ನಡೆ ಯಾಕಂದ್ರೆ ಜೆ ಎಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ ಇನ್ನು ಹೌದು ನಿಖಿಲ್ ಕುಮಾರಣ್ಣ ಅಲ್ಲ ಅಂತ ಕ್ಲಾರಿಟಿ ಕೊಟ್ಬಿಟ್ರಿ ಈಗ ಹೌದು ಕುಮಾರಸ್ವಾಮಿ ಆಗಿದ್ರೆ ಈ ತಿಂಗಳು ಸಹ ಜೆ ಡಿ ಎಸ್ ಮುನ್ನಡೆ ಇರೋದು ಕುಮಾರಣ್ಣ ಅಲ್ಲ ಹೌದು ಕುಮಾರಣ್ಣ ಅಲ್ಲ ಕಾರಣ ಅನಿತಕ್ಕನೋ ನಿಖಿಲ್ ಅನ್ನೋದು ಗ್ಯಾರಂಟಿ ಇಲ್ಲ ಈ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಯ್ದುಕೊಂಡು ರಾಮನಗರದಲ್ಲಿ ಹೌದು ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ